ನಮಸ್ಕಾರ ಸ್ನೇಹಿತರೆ, ನಟಿ ಸುಧಾರಾಣಿ ಅವರು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕನ್ನಡ ಚಿತ್ರರಂಗದ ಖ್ಯಾತ ಸ್ಟಾರ್ ನಟಿಯರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಾರೆ. ಇಂದಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟಿ ಸುಧಾರಾಣಿ ತಮಗೆ ಯಾವುದೇ ಪಾತ್ರವನ್ನ ನೀಡಿದರೂ ಕೂಡ ಅದನ್ನ 100% ನ್ಯಾಯ ಸಲ್ಲಿಸುವಂತೆ ನಟನೆ ಮಾಡುವ ಮೂಲಕ ಅದಕ್ಕೆ ನ್ಯಾಯವನ್ನ ಸಲ್ಲಿಸುತ್ತಾರೆ. ಒಂದು ಕಾಲದಲ್ಲಿ ಅಂದರೆ 80 ದಶಕದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದ ನಟಿ ಸುಧಾರಾಣಿ ಇಂದು ಸ್ಟಾರ್ ನಟರ ಸಿನಿಮಾಗಳಲ್ಲಿ ತಾಯಿ ಹಾಗೂ ಸಹೋದರಿಯ ಪಾತ್ರದಲ್ಲಿ ಪರ್ಫೆಕ್ಟ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಈಗಲೂ ಕೂಡ ಕನ್ನಡ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವುದಕ್ಕೆ 100ಕ್ಕೆ 100ರಷ್ಟು ಯಶಸ್ವಿಯಾಗಿದ್ದಾರೆ. ಅದು ಅವರ ನಟನೆ ಇಂದಿಗೂ ಮಾಸಿಲ್ಲ ಎನ್ನುವುದಕ್ಕೆ ಇರುವಂತಹ ಜೀವಂತ ಸಾಕ್ಷಿಯಾಗಿದೆ. ಇನ್ನು ಬಾಲನಟಿಯಾಗಿ ಮೊದಲಿಗೆ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮನೋರಂಜನಾ ಕ್ಷೇತ್ರಕ್ಕೆ ಕಾಲಿಟ್ಟ ಸುಧಾರಾಣಿ ಅವರು ನಂತರ ಹಲವಾರು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಕೂಡ ಕಾಣಿಸಿಕೊಳ್ಳುತ್ತಾರೆ. ಆದರೆ ನಾಯಕ ನಟಿಯಾಗಿ ಮೊದಲಿಗೆ ಕಾಣಿಸಿಕೊಂಡಿದ್ದು ಕರುನಾಡ ಚಕ್ರವರ್ತಿ ಶಿವಣ್ಣ ನಟನೆಯ ಮೊದಲ ಸಿನಿಮಾ ಆನಂದ್ ಸಿನಿಮಾದಲ್ಲಿ. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ನಾಯಕ ನಟಿಯಾಗಿ ಕಾಲಿಟ್ಟ ಸುಧಾರಾಣಿ ಅವರು ಆನಂದ್ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳುವಾಗ ಅವರಿಗೆ ವಯಸ್ಸು ಎಷ್ಟಾಗಿತ್ತು ಎಂದು ಕೇಳಿದರೆ ಖಂಡಿತವಾಗಿಯೂ ನೀವು ಕೂಡ ಆಶ್ಚರ್ಯ ಪಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ನೇಹಿತರೆ, ಕೇವಲ 12-13 ವರ್ಷ ವಯಸ್ಸಿರಬೇಕಾದ್ರೆ ನಾಯಕ ನಟಿಯಾಗಿ ಆನಂದ್ ಸಿನಿಮಾದ ಮೂಲಕ ಸುಧಾರಾಣಿ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಇಂದು ಎಂದೂ ಮರೆಯಲಾರದಂತಹ ನಟನಾ ಪ್ರದರ್ಶನವನ್ನ ನೀಡುವ ಮೂಲಕ ಅಚ್ಚಳಿಯದಂತೆ ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾರೆ. ಸ್ನೇಹಿತರೆ, ನಟಿ ಸುಧಾರಾಣಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.